ಮೈಸೂರಿನ ಜಂಬೂ ಸರ್ಕಸ್ಗೆ ಬಂದಿದ್ದೀವಿ. ದಿನಕ್ಕೆ 3 ಶೋಸ್ ಇರುತ್ತೆ, 1 ಗಂಟೆ, 4 ಗಂಟೆ ಮತ್ತೆ 7 ಗಂಟೆಗೆ. ಟಿಕೆಟ್ ಚಾರ್ಜಸ್ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100 ರೂಪಾಯಿಂದ ಹಿಡಿದು 300 ರೂಪಾಯಿವರೆಗೂ ಟಿಕೆಟ್ ಚಾರ್ಜಸ್ ಇದೆ. 3 ವಯಸ್ಸಕ್ಕಿಂತ ದೊಡ್ಡ ಮಕ್ಕಳಿಗೆ ಫುಲ್ ಟಿಕೆಟ್ ಆಗುತ್ತೆ. ಟಿಕೆಟ್ ಬೇಕಿದ್ರೆ ಆನ್ಲೈನ್ ಬುಕ್ ಮಾಡಬಹುದು, ಇಲ್ಲೇ ಬುಕ್ ಮೈ ಸೀಟ್ಸ್ .in ಅಂತ ಏನು ವೆಬ್ಸೈಟ್ ಇದೆ, ಅಲ್ಲಿಂದ ಆನ್ಲೈನ್ ಬುಕ್ ಮಾಡಬಹುದು. ಮತ್ತೆ ಟೈಮ್ಗೆ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ, 2 ಅವರ್ ಶೋ ಇರುತ್ತೆ. ಕರೆಕ್ಟ್ ಟೈಮ್ಗೆ ಎಂಡ್ ಆಗುತ್ತೆ. November 20 ವರೆಗೂ ಅಷ್ಟೇ ಈ ಶೋ ಇರೋದು. ಅದಕ್ಕಾಗಿ ಎಲ್ಲರೂ ಬೇಗ ಬಂದು ನೋಡೋದು ಒಳ್ಳೆಯದು. ಲಾಸ್ಟ್ ದಿನವರೆಗೂ ಆದರೆ ಜಾಸ್ತಿ ರಶ್ ಆಗ್ಬೋದು, ಅದಕ್ಕೆ ಆದಷ್ಟು ಬೇಗ ಬಂದು ನೋಡಿ ಇಲ್ಲಿ ಎಂಜಾಯ್ ಮಾಡ್ಬೋದು. ಒಳಗೆ ಕೆಲವು ರೋಬೋಟಿಕ್ ಅನಿಮಲ್ಸ್ ಕೂಡ ಇದೆ. ಈ ಅನಿಮಲ್ಸ್ಗೆ ಮೂವ್ಮೆಂಟ್ ಇದೆ, ಜೊತೆಗೆ ಶಬ್ದ ಕೂಡ ಮಾಡ್ತಾ ಇರುತ್ತೆ. ಇಲ್ಲಿ ಆನ್ಲೈನ್ ಟಿಕೆಟ್ ತೊಗೊಂಡವರಿಗೆ ಸ್ವಲ್ಪ ವ್ಯವಸ್ಥೆಗಳು ಕಮ್ಮಿ ಇದ್ದಂಗಿದೆ. ಯಾಕಂದರೆ ನಾವು ಆಗಲೇ ಬಂದು ಕಾಯ್ಕೊಂಡಿದ್ದೀವಿ, ಒಬ್ಬರೇ ಬರಬೇಕು, ಬಂದು ಟಿಕೆಟ್ ಚೆಕ್ ಮಾಡಬೇಕು ಅದು ಇದು ಅಂತ ಹೇಳ್ಕೊಂಡು ಅವ್ರು ಬರ್ತಾನೇ ಇಲ್ಲ, ಬಂದ್ರೂ ಫುಲ್ ಬ್ಯುಸಿ ಇದ್ದಾರೆ. ಸೊ ಆನ್ಲೈನ್ ಟಿಕೆಟಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಬೇಕು ಅನ್ನೋದು ನನ್ನೊಂದು ಅಭ್ಯರ್ಥನೆ. ನೋಡ್ಬೋದು ಅಲ್ಲೆಲ್ಲ ಆನ್ಲೈನ್ ಟಿಕೆಟ್ ತೊಗೊಂಡಿರೋರ್ದೇ ನೂಕು ನುಗ್ಗಲಿರೋದು. ಇದು ಆನ್ಲೈನ್ ಟಿಕೆಟ್ ತೊಗೊಂಡವರಿಗೆ ಒಳ್ಳೆ ಪನಿಷ್ಮೆಂಟ್ ಥರ, ನಮಗೇನೋ ಶಿಕ್ಷೆ ಕೊಡೋ ಥರ ಮಾಡ್ತಿದ್ದಾರೆ. ಇಲ್ಲಿ ಬಂದು ತುಂಬ ಲೇಟಾಗಿ ಇಲ್ಲಿ ಜನ ಬಂದು ಸರ್ ಒಬ್ಬರೇ ಇರೋದು ಅಂತೆಲ್ಲ ಹೇಳಿ ತುಂಬ ಲೇಟ್ ಮಾಡಿ ಎಲ್ಲ ಟಿಕೆಟ್ ಕೊಡ್ತಾ ಇರೋದು. ಸೊ ಈ ರೀತಿ ಮಾಡಬಾರ್ದು. ಆನ್ಲೈನ್ ಬುಕ್ ಮಾಡೋರಿಗೆ ವ್ಯವಸ್ಥೆಗಳು ಸರಿಯಾಗಿ ಮಾಡಬೇಕು. ಸ್ವಲ್ಪ ಬೇಗನೇ ಇಲ್ಲಿ ಕೌಂಟ್ರಿಗೆ ಜನ ಬರಬೇಕು. ಅವರು ಲೇಟ್ ಬಂದಿದ್ದು ನಮ್ಮ ತಪ್ಪಲ್ಲ, ನಾವು ಕರೆಕ್ಟಾಗಿ ಬುಕ್ ಮಾಡಿದ್ವಿ. ಸೊ ಅದು ನಿಮ್ಮ ಜವಾಬ್ದಾರಿ, ಕರೆಕ್ಟಾಗಿ ಜನರನ್ನ ಟೈಮಿಗೆ ಕೂರಿಸಿ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದವರಿಗೆ ವ್ಯವಸ್ಥೆ ಮಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ, ವೆಯ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಲಿಕ್ಕೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಾಕಷ್ಟು ಸೀಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಇಲ್ಲಿ. ಮತ್ತು ಸೀಟ್ ನಂಬರೆಲ್ಲ ಈ ರೀತಿ ಹಾಕಿಟ್ಟಿದ್ದಾರೆ, ಹಾಗಾಗಿ ನಮ್ಮದು ಬುಕ್ಕಿಂಗ್ ಮಾಡಿದ್ರೆ ಸೀಟ್ ನಂಬರ್ ಕನ್ಫರ್ಮ್ ಮಾಡ್ಕೊಬೇಕು. 2 ಅವರ್ ಶೋನ ನಾನು 4 ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ. ಪೂರ್ತಿ ನೋಡಬೇಕನ್ನೋರು ಇಲ್ಲೇ ಬಂದು ನೋಡಬೇಕು. ಶೋ ತುಂಬ ಚೆನ್ನಾಗಿದೆ, ಖಂಡಿತ ವ್ಯಾಲ್ಯೂ ಫಾರ್ ಮನಿ ಇದೆ.